ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇಪಿಎಫ್ ನಿಂದ ತುಂಬಾ ಅನುಕೂಲ ಅನಾನುಕೂಲ ಆಗಿದೆ. ನಮಗೆ ಪೆನ್ಷನ್ ಕೊಡ್ತಾ ಇಲ್ಲ. 800 ರೂಪಾಯಿ 1200 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ರೆ ಅದರಿಂದ ನಮಗೆ ಜೀವನ ಸಾಗಿಸಲು ತುಂಬ ಕಷ್ಟ ಆಗಿದೆ. ಆದ್ದರಿಂದ ನಾವು ಇಪಿಎಫ್ ಅಧಿಕಾರಿಗಳನ್ನ, ಸುಪ್ರೀಂ ಕೋರ್ಟ್ ಆದೇಶನು ನಮ್ಮ ಪರವಾಗಿ ಆಗಿದೆ, ಅದನ್ನು ನಾವು ಅದನ್ನು ಒತ್ತಡ ಮಾಡಿ ಕೇಳ್ತಾ ಇದ್ದೀವಿ ಇಪಿಎಫ್ ಆಫೀಸರ್ಗಳಿಗೆ. ನಮಗೆ ಏನು ಬರಬೇಕು, ಏರ್ ವೇತನ ಏನು ಬೇಕು ನಮಗೆ? ಸೀಲಿಂಗ್ ವೇತನ 7,000 ರೂಪಾಯಿ ಆಗಿದೆ, ಪ್ಲಸ್ ಮೆಡಿಕಲ್ಲು, ಪ್ಲಸ್ ಡಿ ಆಗಿದೆ. ಅವನ್ನೆಲ್ಲ ನಮಗೆ ಜಾರಿ ಮಾಡಿಕೊಡಿ ಅಂತ ನಾವು ಒತ್ತಾಯ ಮಾಡಿ ಒಂದು ಮೆಮೋರಾಂಡಮ್ ಕೊಡೋಕ್ಕೆ ಈ ದಿನ ಇಲ್ಲಿ ಎಲ್ಲ ನಮ್ಮ ಮಿತ್ರರು ಸೇರಿದ್ದೆ. ಇಡೀ ನಮ್ಮ ದೇಶಾದ್ಯಂತಲೂ ಎಲ್ಲ ಜಿಲ್ಲೆಗಳ ಎಲ್ಲ ಇಪಿಎಫ್ ಆಫೀಸ್ ಮುಂದೆ ಇದೇ ಥರ ಮೆಮೋರಾಂಡಮ್ ಕೂಡ ಇದನ್ನ ಇಟ್ಕೊಂಡಿದ್ದೀವಿ ನಾವು. ತುಮಕೂರಲ್ಲಿ ಯಾರ್ಯಾರು ಬರುತ್ತೋ ಅವ್ರಿಗೆಲ್ಲ ಮಾಡುವಂತ ಕ್ರಮ ನಾವು ತಗೊಳ್ತೀವಿ. ಬಟ್ KSRTC ಎಂಪ್ಲಾಯೀಸ್ ಆದ್ರೆ ಅದು ಬೆಂಗಳೂರಲ್ಲಿ ರಿಚ್ಮೆಂಟ್ ಸರ್ಕಲ್ ಇಂದಾನೆ ಆಗ್ಬೇಕು. ನಮ್ಮ ಕಮಿಷನರ್ ಗಮನಕ್ಕೆ ಇದನ್ನ ತಗೊಂಡ್ಬರ್ತೀನಿ, ನಾವು ಲೆಟರ್ ಬರೆದು ಫಾರ್ವರ್ಡ್ ಮಾಡ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.